ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್ ಕುಮಾರ್ ಅಂತ. ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತೇನಪ್ಪ ಅಂದರೆ ಚರ್ಚೆ ಮಾಡೋಣ. ಕೋವ್ಯಾಕ್ಸಿನ್ ಲಸಿಕೆ ಏನಪ್ಪ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅನುಮತಿ ಸಿಗುವ ಸಾಧ್ಯತೆ ಇದೆ. ಕೊರೋನಾ ವೈರಸ್ ವಿರುದ್ಧ ದೇಶೀಯ ಲಸಿಕೆ ಅಂದರೆ ಭಾರತ ದೇಶದ ಒಂದು ದೇಶೀಯ ಲಸಿಕೆ ಆಗಿರುವಂಥ ಕೋವ್ಯಾಕ್ಸಿನ್ಗೆ ಏನಪ್ಪ ಅಂದರೆ ಬುಧವಾರ ವಿಶ್ವ ಆರೋಗ್ಯ ಸಂಸ್ಥೆ, ಈ ವಿಶ್ವ ಆರೋಗ್ಯ ಸಂಸ್ಥೆನಾದಲ್ಲ, ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿರುವಂಥದ್ದು. ಈ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ ಅಂದರೆ ಮಾನ್ಯತೆ ನೀಡಿದಾಗ ಮಾತ್ರ ಇದೇನಪ್ಪ ಅಂದರೆ ಜಗತ್ತಿನಾದ್ಯಂತ ನೀಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಈ ದೇಶೀಯ ಲಸಿಕೆ ಏನಾದಲ್ಲ ಕೋವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಇದೇನಪ್ಪ ಅಂದರೆ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಸಂಸ್ಥೆ ನಿರ್ಮಾಣ ಮಾಡಿರುವಂಥ ಒಂದು ಲಸಿಕೆ ಆಗಿದೆ. ಭಾರತದಲ್ಲಿ ಪೂನಾದಲ್ಲಿ ತಯಾರಾದಂಥ ಕೋವಿಶೀಲ್ಡ್ ಲಸಿಕೆ ಮತ್ತು ಹೈದರಾಬಾದ್ನ ಭಾರತ್ ಬಯೋಟೆಕ್ ನಿರ್ಮಾಣ ಮಾಡಿದಂಥ ಕೋವ್ಯಾಕ್ಸಿನ್ ಲಸಿಕೆ, ಈ ಎರಡೂ ಲಸಿಕೆಗಳು ಭಾರತದಲ್ಲಿ ನಿರ್ಮಾಣವಾಗಿರುವಂಥವು. ಇದರ ಜೊತೆಗೆ ಇನ್ನು ರಷ್ಯಾದ ಲಸಿಕೆ, ಅಮೇರಿಕದ ಲಸಿಕೆ ಸೇರಿದಂತೆ ಬೇರೆ ಬೇರೆ ದೇಶದ ಲಸಿಕೆಗಳು ಇವೆ. ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಜೋಕೋ ಡಿ ವ್ಯಾಕ್ಸಿನ್ ಅಂತ ಅಂದರೆ 18 ವರ್ಷದ ಕೆಳಗಿನ ಮಕ್ಕಳಿಗೆ ಕೂಡ ಏನಪ್ಪಂದರೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ಒಂದು ದೇಶೀಯ ಲಸಿಕೆ ಏನಾದಲ್ಲ ಕೋವ್ಯಾಕ್ಸಿನ್ನು, ಇದು 77.8% ಏನಪ್ಪ ಅಂದರೆ ಕೋವಿಡ್ ವೈರಸ್ ವಿರುದ್ಧ ಏನಪ್ಪ ಅಂದರೆ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು. ಇದು ಕೋವ್ಯಾಕ್ಸಿನ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಇಲ್ಲದ ಕಾರಣ, ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಇಲ್ಲದ ಕಾರಣ ಈ ಲಸಿಕೆ ಪಡೆದ ಲಕ್ಷಾಂತರ ಭಾರತೀಯರಿಗೆ ವಿದೇಶಿ ಪ್ರವಾಸ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಅಂದರೆ ಇದಕ್ಕೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಬೇರೆ ಬೇರೆ ದೇಶಗಳಿಗೆ ಏನಪ್ಪ ಅಂದರೆ ಭಾರತೀಯರು, ಲಕ್ಷಾಂತರ ಭಾರತೀಯರು ಏನಪ್ಪ ಅಂದರೆ ಪ್ರವಾಸ ಮಾಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಕೋವ್ಯಾಕ್ಸಿನ್ ಜೊತೆಗೆ ಈ ಒಂದು ಕೊರೋನಾಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ಜಗತ್ತಿನಾದ್ಯಂತ ಮೂರನೇ ಅಲೆಯ ಭೀತಿ ಅಂತಿದೆ. ಕೊರೋನಾ ನಿಧಾನವಾಗಿ ಕಡಿಮೆಯಾಗ್ತಿದೆ ಅನ್ನುವಷ್ಟರಲ್ಲಿ ಮತ್ತೆ ಸ್ಫೋಟಿಸುವ ಮುನ್ಸೂಚನೆ ನೀಡಿದೆ. ಅಂದರೆ ಕೊರೋನಾ ಈಗಾಗಲೇ ನಿಧಾನವಾಗಿ ಕಡಿಮೆ ಆಗ್ತಿದೆ, ಇದರ ಜೊತೆಗೆ ಸ್ಫೋಟಿಸುವಂಥ ಮುನ್ಸೂಚನೆ ನೀಡಿದೆ. ಅಂದರೆ ಬೇರೆ ವಿಧದ ಒಂದು ತಳಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಬ್ರಿಟನ್ ಮತ್ತು ಭಾರತದಲ್ಲಿ AY.4.2 ಎಂಬ ಹೊಸ ತಳಿ ಏನಪ್ಪ ಅಂದರೆ ಕರೋನಾ ಪ್ರತ್ಯಕ್ಷವಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಈಗೇನಪ್ಪ ಅಂದರೆ ಬ್ರಿಟನ್ ಮತ್ತು ಭಾರತದಲ್ಲಿ AY.4.2 ಎಂಬ ಹೊಸ ತಳಿಯ ಕರೋನಾ ಪ್ರತ್ಯಕ್ಷವಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ ಅಂದರೆ ದೇಶದಾಗ ಮೂರನೇ ಅಲೆ ಸೃಷ್ಟಿಸಬಹುದು ಅನ್ನುವಂಥ ಭಯವನ್ನು ಸೃಷ್ಟಿಯಾಗಿದೆ. ಇಂದೋರ್ನಲ್ಲಿ ಏನಪ್ಪಂದರೆ 7 ಜನರಿಗೆ ಹೊಸ ತಳಿಯ ವೈರಸ್ ತಗುಲಿದೆ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಪತ್ತೆಯಾಗಿದೆ ಅಂದರೆ ಮೂಲತಃ ಇದು ಬ್ರಿಟನ್ ವಂಶಾವಳಿಯಾಗಿದೆ. ಅಂದರೆ AY ಅನ್ನೋ ಒಂದು ತಳಿ ಬ್ರಿಟನ್ನ ವಂಶಾವಳಿಯಾಗಿದೆ. ಉಪತಳಿ 96% ಮಾದರಿಗಳು ಬ್ರಿಟನ್ನಲ್ಲೇ ಪತ್ತೆಯಾಗಿವೆ ಅಂತ ಹೇಳ್ಬೋದು. ಅಮೇರಿಕಾ, ರಷ್ಯಾ, ಇಸ್ರೇಲ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ನ್ಯೂಜಿಲ್ಯಾಂಡ್, ಸಿಂಗಾಪುರ್ಗಳಲ್ಲೂ ಹೊಸದಾಗಿ ಲಾಕ್ಡೌನ್ ಘೋಷಣೆಯಾಗಿದೆ. ಅಂದರೆ ಈ ಒಂದು ತಳಿಯಿಂದಾಗಿ ನ್ಯೂಜಿಲ್ಯಾಂಡ್ ದೇಶದಲ್ಲೂ ಸಿಂಗಾಪುರದಲ್ಲೂ ಏನಪ್ಪ ಅಂದರೆ ಲಾಕ್ಡೌನ್ ಮತ್ತೊಮ್ಮೆ ಏನಪ್ಪ ಅಂದರೆ ಘೋಷಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಎಷ್ಟು ಅಪಾಯಕಾರಿ AY.4.2 ಅನ್ನುವಂಥ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನಷ್ಟೇ ಏನಪ್ಪ ಅಂದರೆ ವೆರಿ ಹ್ಯಾಂಡ್ ಆಫ್ ಕನ್ಸರ್ನ್ ಎಂದು ಗುರುತಿಸಬೇಕಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದ್ದ ಅಲ್ಟಾ, ಬೀಟಾ, ಗಾಮಾ, ಡೆಲ್ಟಾ ವೇರಿಯಂಟ್ ಆಫ್ ಕನ್ಸರ್ನ್, ಈ ತಳಿಯ ವೈರಸ್ಗಳು ವೇಗವಾಗಿ ವೈರಸ್ ಸ್ಫೋಟಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ಬೋದು. AY.4.2 ಎಂದರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಭಾರತದಲ್ಲಿ ಕಾಣಿಸಿಕೊಂಡ 1.617.2
ಅಥವಾ ಡೆಲ್ಟಾ ವೈರಸ್ನ ರೂಪಾಂತರಿ ಅಂತ ಹೇಳ್ಬೋದು. ದೇಶದಲ್ಲಿ ಎರಡನೇ ಅಲೆಯ ಸ್ಫೋಟಕ ಕಾರಣವಾಗಿತ್ತು ಅಂತ ಹೇಳ್ಬೋದು. ಸದ್ಯ ಡೆಲ್ಟಾ 55 ರೂಪಾಂತರ ವೈರಸ್ ಆಗಿ ಮಾರ್ಪಟ್ಟಿದೆ. AY 4.2 ಕೋವಿಡ್ ಕಾರಣವಾಗುವ ವೈರಸ್ನ ಪ್ರಬಲ ತಳಿ ಎಲ್ಲ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ ರಾಹುಲ್ ದ್ರಾವಿಡ್. ಭಾರತ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಕರ್ನಾಟಕ MA ಕ್ರಿಕೆಟಿಗ. ರಾಹುಲ್ ದ್ರಾವಿಡ್ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಸದ್ಯ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಅಂದರೆ NAC ಅಂದರೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಹುಲ್ ದ್ರಾವಿಡ್ ಈಗ ಟೀಮ್ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಗೇನಪ್ಪ ಅಂದರೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು BCCI ಮೂಲಗಳಿಂದ ತಿಳಿದು ಬಂದಿದೆ. ಟೀಮ್ ಇಂಡಿಯಾದ ಆಲಿ ಕೋಚ್ ರವಿ ಶಾಸ್ತ್ರಿ ಅವರು, ಅಂದರೆ ಈಗ ಟೀಮ್ ಇಂಡಿಯಾದ ಆಲಿ ಕೋಚ್ ಯಾರಪ್ಪ ಅಂದರೆ ರವಿ ಶಾಸ್ತ್ರಿ ಅವರು ಏನಪ್ಪ ಅಂದರೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು. ರವಿ ಶಾಸ್ತ್ರಿ ಅವರು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಕೋಚ್ ಆಗಿ ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಅವರ ಅಧಿಕಾರ ಅವಧಿ ಏನಪ್ಪ ಅಂದರೆ ಸದ್ಯ ಮುಗಿಯುವ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಸದ್ಯ UAEನಲ್ಲಿ ನಡೆದಿರುವ ICC T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನಂತರ ಕೊನೆಗೊಳ್ಳಲಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮುಖ್ಯ ಕೋಚ್ ಹುದ್ದೆಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಅಂದರೆ ಏನು ಅಂತ ಕೇಳ್ಬೋದು. BCCI ಅಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಕರಿಬೋದು. ಈ ಒಂದು ಮಂಡಳಿ ಅರ್ಜಿಗಳೇನಪ್ಪ ಅಂದರೆ ಆಹ್ವಾನ ನೀಡಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ದ್ರಾವಿಡ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರದಲ್ಲಿ ಮರುಗಟ್ಟಿದ ಚಳಿ. ದ್ರಾಸ್ನಲ್ಲಿ -10.4 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದ ತಾಪಮಾನ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರ ಒಂದು ಭಾಗ ಮತ್ತು ಲಡಾಖ್ನ ಒಂದು ಭಾಗ, ಈ ಎರಡು ಭಾಗದಲ್ಲಿ ಕೊರೆಯುವಂಥ ಚಳಿ ಆರಂಭವಾಗಿದ್ದು ಕಾರ್ಗಿಲ್ ಜಿಲ್ಲೆಯ ದ್ರಾಸ್ನಲ್ಲಿ ಮಂಗಳವಾರ ಏನಪ್ಪ ಅಂದರೆ ಕನಿಷ್ಠ -10.4 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದರೆ ಉಷ್ಣಾಂಶ ಚಳಿ ಏನಪ್ಪ ಅಂದರೆ ದಾಖಲಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಪ್ರಮುಖವಾದಂಥ ದಿನಪತ್ರಿಕೆಯ ವಿಷಯಗಳು ಅಂತ ಹೇಳ್ಬೋದು. ಮುಂದಿನ ಸುದ್ದಿಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿನಪತ್ರಿಕೆಯ ಪ್ರಮುಖವಾಗಿರುವಂಥ ವಿಷಯಗಳೇನಪ್ಪ ಅಂದರೆ ಚರ್ಚೆ ಮಾಡಿರುವೆ. ಎಲ್ಲರಿಗೂ ನಮಸ್ಕಾರಗಳು.